ಕೊಡಗಿನ ಕುಟ್ಟದಲ್ಲಿ ಶಾಸಕ ಬೋಪಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲಿ ಕರೋನಾ ಹೆಚ್ಚಳ ಆಗ್ತಾ ಇದೆ, ಸೊ ಮತ್ತೆ ಟಫ್ ರೂಲ್ಸ್ ಬೇಕು. ನಮ್ಮ ಕೊಡಗಿನಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್ ಮಾಡೋದೇ ಸೂಕ್ತ ಅನ್ಸುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಲಾಕ್ಡೌನ್ ಮಾಡದಿದ್ರೆ ಪ್ರವಾಸಿಗರನ್ನ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ವೀಕೆಂಡ್ನಲ್ಲಿ ಪ್ರವಾಸಿಗರು ಹೆಚ್ಚಿಗೆ ಬರ್ತಾ ಇದ್ದಾರೆ ಕೊಡಗಿಗೆ, ಇದರಿಂದ ಸೋಂಕು ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡೋ ಹಾಗೆ ಮಾಡ್ತಾ ಇದೆ. ಸೊ ಈಗ ಕರೋನಾ ಇನ್ನಷ್ಟು ಹೆಚ್ಚಾಗದ ಹಾಗೆ ತಡಿಬೇಕು ಅಂದ್ರೆ ವೀಕೆಂಡ್ ಲಾಕ್ಡೌನ್ ಅಗತ್ಯ ಅಂತ ಹೇಳಿದ್ದಾರೆ. ಮತ್ತೆ ಜಾಸ್ತಿ ಆಗುತ್ತಾ ಬಂದರೆ ಈಗ ಏನು ಲಾಸ್ಟ್ ವೀಕೆಂಡ್ ಏನು ಲಾಕ್ಡೌನ್ ಮಾಡಬೇಕು ಅಂತ ಇದೆ, ಅದು ಮಾಡಿದ್ರೆ ಟೂರಿಸ್ಟ್ಗಳದ್ದು ಆಟೋಮೆಟಿಕ್ ಕಡಿಮೆ ಆಗ್ತದೆ, ಬಹುಶಃ ಮಾಡ್ಬೋದು ಅನ್ನೋ ಸಲಹೆಯೂ ಇದೆ. ಈ ವೀಕೆಂಡ್ ಏನಿದೆ ಅದು ಲಾಕ್ಡೌನ್ ಆಗೋದೆ ಸೂಕ್ತ ಈ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ನಮ್ಮದು ಇನ್ನೂ 5 below ಇದ್ದೀವಿ, ಅದು 5 ಮೇಲೆ ಹೋಗಬಾರ್ದು ಅನ್ನುವಂಥದ್ದೇ ನಮ್ಮ ಎಲ್ಲರ ಅಪೇಕ್ಷೆ. ಅದಕ್ಕೆ ಏನು ಮಾಡಬೇಕು ಮಾಡ್ತೇವೆ. ನೋಡೋ, ಮುಖ್ಯಮಂತ್ರಿಗಳು ಈಗ ಡೆಲ್ಲಿಯಿಂದ ಬಂದಾಗಿ ಇನ್ನೊಂದು ಸಭೆ ಮಾಡ್ತಾರೆ, ಎಲ್ಲವನ್ನು ವರದಿ ತರಿಸ್ಕೊಂಡು ಮಾಡ್ತಾರೆ. ನಮ್ಮ ಜಿಲ್ಲೆನೂ ಹೈ ರಿಸ್ಕ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ಸೂಚನೆ ಬರುತ್ತೆ ಅದನ್ನು ಜಾರಿಗೆ ತರ್ತೇವೆ. ಸೊ ಇದು ತಮ್ಮ ಜಿಲ್ಲೆ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಶಾಸಕ ಕೆಜಿ ಬೋಪಯ್ಯ ಅವರು ಮನವಿ ಮಾಡಿಕೊಂಡಿದ್ದು ಸರ್ಕಾರಕ್ಕೆ. ವೀಕೆಂಡ್ನಲ್ಲಿ ಹೆಚ್ಚಿಗೆ ಪ್ರವಾಸಿಗರು ಬರ್ತಿದ್ದಾರೆ, ಸದ್ಯಕ್ಕೇನೋ 5% ಪಾಸಿಟಿವಿಟಿ ರೇಟ್, ಬಟ್ ಹೀಗೆ ಪ್ರವಾಸಿಗರ ದಂಡು ಪ್ರತಿ ವೀಕೆಂಡ್ನಲ್ಲಿ ಹೆಚ್ಚಾಗಿ ಬರ್ತಾ ಹೋದರೆ ಸಹಜವಾಗಿ ಎಲ್ಲೂ ಕೂಡ ನಿಯಮಗಳ ಪಾಲನೆ ಆಗಲ್ಲ, ಆಗ ಮತ್ತೆ ಜಿಲ್ಲೆ ಕಂಟಕವನ್ನು ಎದುರಿಸಬೇಕಾಗುತ್ತೆ. ಈ ಕಾರಣಕ್ಕಾಗಿ ವೀಕೆಂಡ್ ಲಾಕ್ಡೌನ್ ಮಾಡಿದ್ರೆ ಪ್ರವಾಸಿಗರು ಹರಿದು ಬರುವಂಥದ್ದು ವೀಕೆಂಡ್ ಶನಿವಾರ ಭಾನುವಾರ ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ. ಸೊ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆದರೆ ಸಹಜವಾಗಿ ಒಂದು ಹಂತಕ್ಕೆ ಆಗ ಕೇಸ್ಗಳನ್ನು ಕಂಟ್ರೋಲ್ ಮಾಡಬಹುದು, ಈಗ ಏನು ಪರಿಸ್ಥಿತಿ ಇದೆ ಅದನ್ನೇ ಕಾಯ್ದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಸ್ವತಃ ಈಗ ಶಾಸಕ ಬೋಪಯ್ಯ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ತಮ್ಮ ಜಿಲ್ಲೆ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ರಿ ಅಂದ್ರೆ ಬಹುತೇಕ ಪ್ರವಾಸಿಗರೇ ಕಂಟಕ ಆಗಿದ್ದಾರೆ ಕೊಡಗಿಗೆ ಅಂತ. ಈಗ ಹಾಗೇನೆ ಪರಿಸ್ಥಿತಿ ಇದೆ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ. ನಾವು ಏನು ಕೊಂಡಿರುವ ಬಾರ್ಡರ್ ರಸ್ತೆಗಳನ್ನು ಇದ್ ಮಾಡಿದ್ರು, ಬೇರೆ ಕಡೆಯಿಂದ ಮಾನಂದವಾಡಿ ಹಾಗೆ ಬಂದು ಮೈಸೂರಿಂದ ಬರ್ತಾರೆ, ಈ ಕಡೆಯಿಂದ ಮಂಗಳೂರು ಕಡೆಯಿಂದ ಬರ್ತಾರೆ. ಈ ಸಮಸ್ಯೆಗಳು ಇದೆ, ಅದನ್ನು ನಿಭಾಯಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ಈ ಪ್ರವಾಸಿಗರಿಗೆ ತಡೆಯೊಡ್ಡಬೇಕು ಅಂತ ಹೇಳಿದ್ರೆ ವೀಕೆಂಡ್ ಲಾಕ್ಡೌನ್ ಬೇಕು ಅಂತ ಹೇಳ್ತೀರಾ ಸರ್ ಇದೇ ಸಂದರ್ಭದಲ್ಲಿ? ವೀಕೆಂಡ್ ಲಾಕ್ಡೌನ್ ಮಾಡಿದ್ರೇನೆ ಒಳ್ಳೇದು ಸದ್ಯದ ಪರಿಸ್ಥಿತಿಗೆ. ನಾನು ಅದು ಮಾಡುವುದೇ ಸೂಕ್ತ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಸದ್ಯಕ್ಕೆ ಯೋಚನೆ ಏನಾದ್ರೂ ಇದೆಯಾ ಸರ್ ಜಿಲ್ಲಾಡಳಿತಕ್ಕೆ, ಈಗ ಪ್ರವಾಸಿಗರು ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಕ್ರಮಕ್ಕೆ ಮುಂದಾಗಬೇಕು ಈ ಹಂತದಲ್ಲೇ ಅನ್ನೋದೇನಾದ್ರೂ ಲೆಕ್ಕಾಚಾರಗಳಿದೆಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಬೋಪಯ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ಶಾಸಕರು ಹೇಳ್ತಾ ಇರೋದು ಸದ್ಯಕ್ಕೆ ಈ ಹಂತದಲ್ಲೇ ಕ್ರಮಗಳಿಗೆ ಮುಂದಾದ್ರೆ ಒಳ್ಳೆಯದು ನಮ್ಮ ಪ್ರಕಾರ. ಯಾಕಂದ್ರೆ ವೀಕೆಂಡ್ನಲ್ಲಿ ರಜಾ ದಿನಗಳಿರೋದ್ರಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ, ಬಹುತೇಕ ರಾಜ್ಯದ ಎಲ್ಲ ಭಾಗದಿಂದ ಮತ್ತೆ ಕೇರಳ ಭಾಗದಿಂದ ಕೂಡ ಅತಿ ಹೆಚ್ಚಾಗಿ ಪ್ರವಾಸಿಗರು ಕೊಡಗಿನ ಭಾಗಕ್ಕೆ ವಾರಾಂತ್ಯಗಳಲ್ಲಿ ಹೆಚ್ಚಾಗಿ ಲಗ್ಗೆ ಇಡ್ತಾರೆ. ಸೊ ಈಗ ವೀಕೆಂಡ್ ಲಾಕ್ಡೌನ್ ಅಂತ ಮಾಡಿದ್ರೆ ಸಹಜವಾಗಿ ಆಟೋಮೆಟಿಕ್ ಆಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗುತ್ತೆ. ಆಗ ಜಿಲ್ಲೆಯನ್ನ ಸದ್ಯ ಯಾವ ಪರಿಸ್ಥಿತಿಯಲ್ಲಿದ್ದೀವಿ? ಈಗ ಪಾಸಿಟಿವಿಟಿ ರೇಟ್ 5% ಒಳಗಿದೆ, ಇದೇ ಪರಿಸ್ಥಿತಿಯಲ್ಲಿ ಕಾಯ್ದುಕೊಳ್ಳಬೇಕು ಮುಂದಕ್ಕೂ ಕೂಡ ಅಂತ ಹೇಳಿದ್ರೆ ಈ ಹಂತದಲ್ಲೇ ಅಂತಹ ನಿಯಮಗಳನ್ನ ಜಾರಿಗೆ ತರುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಶಾಸಕ ಬೋಪಯ್ಯ ಅವರು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಸೊ ಸರ್ಕಾರಕ್ಕೂ ಕೂಡ ಅದೇ ರೀತಿಯಾದಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಕೊಡಗಿನಲ್ಲೂ ಕೂಡ ಸದ್ಯದಲ್ಲೇ ಟಫ್ ರೂಲ್ಸ್ ಜಾರಿ ಆಗುತ್ತಾ, ಅಂದ್ರೆ ಈಗ ವೀಕೆಂಡ್ ಲಾಕ್ಡೌನ್ ಅಂತಹ ನಿಯಮಗಳು ಜಾರಿಯಾಗೋದು ಅಥವಾ ಪ್ರವಾಸಿಗರನ್ನ ಆದಷ್ಟು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಬೇರೆ ರೀತಿಯ ನಿಯಮಗಳನ್ನ ಜಾರಿಗೆ ತರುವಂಥದ್ದು ಸಾಧ್ಯ ಆಗುತ್ತಾ ಅನ್ನೋದು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಸೊ ಮಲ್ಲಿಕಾರ್ಜುನ್, ಈಗ ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ವೀಕೆಂಡ್ ಲಾಕ್ಡೌನ್ ಬೇಕು ಅಂತ ಹೇಳಿ, ಇನ್ ಕೊಡಗಿನಲ್ಲಿ ಮತ್ತೆ ಟಫ್ ರೂಲ್ಸ್ ಸದ್ಯದಲ್ಲೇ ಜಾರಿಯಾಗೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇದೆ. ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಕೋವಿಡ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದೆ. ಕಳೆದ ಒಂದು ವಾರದಿಂದ ಗಮನಿಸ್ತಾ ಹೋದ್ರೆ ಕೊಡಗು ಜಿಲ್ಲೆಯಲ್ಲಿ 100%+ ಕೇಸ್ಗಳು ಕೂಡ ದಾಖಲಾಗ್ತಿದೆ. ಈ ನಿಟ್ಟಿನಲ್ಲಿ ಇದೀಗ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಕೆ ಜಿ ಗೋಪಯ್ಯ ಅವರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅಷ್ಟೇ ಅಲ್ಲದೆ
ಕಳೆದ ಭಾನುವಾರದಿಂದ ನಾವು ವೀಕೆಂಡ್ ಗಳಲ್ಲಿ ಸಾಕಷ್ಟು ಪ್ರವಾಸಿಗರು ಜಿಲ್ಲಾದ್ಯಂತ ಸಾಗರದಂತೆ ಹೊರಡು ಬರ್ತಾ ಇದ್ರು. ಇದರಿಂದ ಜಿಲ್ಲೆಗೆ ಒಂದಷ್ಟು ಮಾರಕವಾಗಿ ಕೂಡ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಇದೀಗ ವೀಕೆಂಡ್ ಲಾಕ್ಡೌನ್ ಮಾಡುವುದೇ ಸೂಕ್ತ. ಹೀಗಾಗಿ ಸರ್ಕಾರಕ್ಕೆ ಕೂಡ ಸಲಹೆ ಸೂಚನೆಯನ್ನ ನೀಡ್ತೀನಿ ಅನ್ನೋದು ಕೂಡ ಶಾಸಕ ಕೆಜಿ ಪಾಟೀಲ್ ಹೇಳುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಏನು ದೆಹಲಿಯಿಂದ ಬೆಂಗಳೂರಿಗೆ ಬಂದು ಸೊ ಕೋವಿಡ್ ಗೆ ಸಂಬಂಧಪಟ್ಟಂಗೆ ಮತ್ತೊಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಕೂಡ ಒಂದಷ್ಟು ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ಕೆಜಿ ಪಾಟೀಲ್ ಹೇಳಿರ್ತಕ್ಕಂಥದ್ದು ಇದೆ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಸೊ ಒಟ್ಟಿನಲ್ಲಿ ಕೊಡಗಿನಲ್ಲೂ ಏನು ಸದ್ಯದಲ್ಲೇ ಟಫ್ ರೂಲ್ಸ್ ಜಾರಿಗೆ ಬರ್ತಾ ಪ್ರವಾಸಿಗರಿಗೆ ಬ್ರೇಕ್ ಹಾಕ್ತಾರಾ ನೋಡಬೇಕು.